per ini formal. Setahu yang praktis pernah tu. ಕಾರ್ಡ್ಸ್ ಇಲ್ಲಿ ಬರ್ರಿ, ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಅವ್ರಿಗೆ, ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಎತ್ತರ ಇದೆ, ಇದು ಸಣ್ಣ ಇದೆ, ಹೌದಾ? ಫಸ್ಟ್ ಕಾಲ್ ಸ್ಟಾರ್ಟ್ ಆಗಿದೆ, ಇದು ಇದು ಸ್ಟಾರ್ಟ್ ಆಗ್ತಾ, ಒಟ್ಟು ಯಾವ್ದಾದ್ರು ಒಂದು ಕಾಲ ಮೇಲೆ ಭಾರ ಆಗಿ ನಡೀತಾರೆ. ಒಂದು ಕಾಲು ಎತ್ತರ, ಒಂದು ಕಾಲು ಸಣ್ಣ ಇದೆ ಅವ್ರಿಗೆ. ಹಿಂಗಿದ್ದಾಗ ಒಂದು ಕಾಲ ಮೇಲೆ ಭಾರ ಹಾಕಿ ನಡೆದು 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 ಈ ಟೈರ್ ಅಲೈನ್ಮೆಂಟ್ ಸೌಕಳಿ ಒಂದ್ ಟೈರ್ ಸ್ಟಾರ್ಟ್ ಆಗ್ತದೆ ಸಭೆಯಲ್ಲಿ. ಹಂಗೆ ಒಂದು ವೀಕ್ ಆಗ್ತದೆ. ಒಂದು ನೋವಾತು ಅಂದ್ರೆ ಅದ್ರ ಮೇಲೆ ಭಾರ ಬಿಡೋದು ಬಿಡ್ತಾರೆ, ಇದೊಂದು ಕಡೆ ಆಗ್ತಾರೆ, ಅದು ಸೌಕಳಿ ಚಲಪತಿ. ಇದನ್ನ ಸೆಟ್ ಮಾಡ್ಬೇಕು ನಾವು. ಇದನ್ನ ಸೆಟ್ ಮಾಡಿದ್ರೆ ಆಟೋಮೆಟಿಕಲಿ ನೋವು ಕಮ್ಮಿ ಆಗ್ತದೆ. ಇದಕ್ಕೇನು ಮೆಡಿಸಿನ್ಸ್ ಬೇಕಿಲ್ಲ, ಆಪರೇಷನ್ ಬೇಕಿಲ್ಲ. ಈಗ ನೋಡ್ರಿ ಕಾಣ್ತದಲ್ಲ ಕಣ್ಣಲ್ಲಿ, ಅಲ್ಲಿ ಡಾಕ್ಟರ್ ಅಲ್ಲಿ ಟೆಂತ. ನಿಮಗೆ ಒಂದ್ ಸ್ವಲ್ಪ ತ್ರಾಸ ಮಾಡಲ್ಲ ನಾವು, ಏನಾರ ನೋವಾತದ ನಂಗೆ ಹೇಳಿ. ಇದು ನೋಡ್ಲಿಕ್ಕೆ ಎಷ್ಟು ಸಿಂಪಲ್ ಕಾಣ್ತದೆ, 108 ಮರ್ಮಸ್ಥಾನ ಸಿಗ್ತದೆ ದೇಹದಲ್ಲಿ. ಚಾಚಿ ಮಡಚಿ ಚಾಚಿ ಸೀದಾ ಚಾಚು ಮಡಚಿ ಫುಲ್ ಮಡಚಿ ಫುಲ್ ಚಾಚಿ ಫುಲ್ ಮಡಚಿ ಫುಲ್ ಚಾಚಿ ಫುಲ್ ಮಡಚಿ ಫುಲ್ ಚಾಚಿ ಬಂದೆ ಮೇಲತ್ರಿ ಎಡಗೈ ಎಡ ಇಳಿಸ್ರಿ ದಿಸ್ ಇಸ್ ಕಾಲ್ಡ್ ಅಲೈನ್ಮೆಂಟ್ ಆಫ್ ಬಾಡಿ. ವೀಲ್ ಅಲೈನ್ಮೆಂಟ್ ಸರಿ ಆಯ್ತು ಅಂದ್ರೆ ಟೈರ್ ಸಪ್ಪಳಿ ನಿಲ್ತದೆ. ಈಗ ಎದ್ದು ವಾಕ್ ಮಾಡಿದ್ರೆ ಎರಡು ಕಾಲ ನೋವು ಇರಲಿ ಅವರಿಗೆ. ಎರಡು ಸಮ ಆಗಿದ್ದಾಗ ಒಂದು ಸಪ್ಪಳಿ ಬರಾಕಿಲ್ಲ. ಹಿಂಗಿಡ್ಕಳಮ್ಮ ಕೈಯ ಹಿಂಗಿಡ್ಕಳಮ್ಮ ಎತ್ತ ಮೇಲೆ ಆ ಕಡೆ ಇತ್ತಿರ್ರಿ, ಆ ಕಡೆ ಸರ್ ಕಡೆ ಇತ್ತಿದ್ರಿ, ಸರ್ ಕಡೆ ಇತ್ತಿದ್ರಿ. ಹಂಗ ಹಂಗ ಬಿಡ, ಈಗ ವಾಕ್ ಮಾಡಮ್ಮ. ಮೈ ಲೂಸ್ ಬಿಟ್ಟು ನಡೀರಿ, ಲೂಸ್ ಬಿಟ್ಟು
ನಮ್ಮೆದ್ರೆ ಅಂತ ಹೇಳಕ್ ಹೋಗ್ಬೇಡ, ನೋವಿದ್ರೆ ನೋವಿದೆ ಅಂತ ಹೇಳ. ಫುಲ್ ಸಡ್ಲ ಬಿಟ್ಬೇಕು ಓಡ್ರಿ, ಕಾಲ್ ಕಾಲ್ ಸಡ್ಲ ಅದವಲ್ಲ, ಸಡ್ಲ ಅದವಲ್ಲ, ಸುಳ್ಳಾಡ್ತಿಲ್ಲ. ಡಾಕ್ಟರ್ ಲಂಚ ಕೊಡ್ತೀನಿ ಹೇಳ್ರಿ ಅಂತ ಹೇಳ್ತದ, ಏನಿಲ್ಲ. ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದಕ್ಕೆ ಸರ್ಜರಿ ಅವು ಇವು ಅನ್ನೆಸರಿ. ಓಕೆ, ಕಟ್ ಮಾಡ್ಬೇಕು. ಒಂದ್ಸರಿ ಹೊರಗೆ ಹೋಗ್ಬರ್ಬೇಕ್ರಿ, ಹೋಗ್ಬರ್ರಿ ಹೊರಗೆ, ವಾಕ್ ಮಾಡ್ರಿ. ಸರ್, ಇದು ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್, ಬೀಯಿಂಗ್ ಎ ಯೋಗಾ ಟೀಚರ್? ತುಂಬಾ ಖುಷಿ ಆಗ್ತಾ ಇದೆ. ಇದೇನೋ ಒಂಥರ ನಂಗೆ ಲೈಕ್ ಮ್ಯಾಜಿಕ್ ತರ ಅನಿಸ್ತಾ ಇದೆ ಅಲ್ವಾ. ಇದು ನಮ್ಮ ಪುರಾತನ ಭಾರತದಲ್ಲಿ ಇತ್ತು ಚಿಕಿತ್ಸೆ. ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇದ್ರು ಇದನ್ನ. ವಾರ್ ಫೀಲ್ಡ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಟೈಮ್ ಇರಲ್ಲ, ಅವಾಗ ಇದನ್ನ ಮಾಡೋದು ಸೈನಿಕರಿಗೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಒಂದೆರಡು ಹಾಸ್ಪಿಟಲ್ಸ್ ನೋಡಿದೆ, ಯಾಕೋ ಅದು ಇಂಗ್ಲಿಷ್ ಮೆಡಿಸಿನ್ ಸರಿ ಅನ್ಸಲಿಲ್ಲ. ಓಕೆ, ನಿಮ್ದ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಏನಮ್ಮ ನೋವಿಲ್ಲ ಈಗ, ಒಟ್ಟು ಲೂಸ್ ಆಗಿದೆಯಲ್ಲ. ಓಕೆ, ಕೂತ್ಕೊಳ್ರಿ ಸರ್. ಸರ್, ತಾವು ಡಾಕ್ಟರ್ ಅಲ್ಲ, ತಮ್ಮ ಇಲ್ಲಿ ಬರ್ರಿ. ಅಭಿಪ್ರಾಯ ಅಷ್ಟೇನೆ ಈ ಚಿಕಿತ್ಸೆಯ ಬಗ್ಗೆ, ಬೀಯಿಂಗ್ ಎ ಸೀನಿಯರ್ ಡಾಕ್ಟರ್, ನಿಮ್ಮ ಒಂದು ಏನ್ ಅನಿಸ್ತದೆ ಈ ಚಿಕಿತ್ಸೆ ಬಗ್ಗೆ? ಕುಂದ್ರಿ ಕುಂದ್ರಿ ಕುಂದ್ರಿ. ನಾವು ನೋಡ್ಕೊಂಡು ಇಲ್ಲಿ ಬಂದಿದ್ದೀವಿ ಚಿಕಿತ್ಸೆಯಿಂದ ಹೆಲ್ಪ್ ಆಗಿದೆಯಲ್ಲ, ಇದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಹೌದಲ್ಲ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.